ಆಚೆಗೆ ಆ ಮುಂದೆ ಹೋಗಕ್ಕೆ ನಮ್ಮನ್ನು ಬಂದು ಹೋಗ್ತಾರೆ. ಈಗ ಈ ಕಂಪ್ಯೂಟ್ರು ಇತ್ತೀಚಿನ ಕೊಡುಗೆ, ನೀವು ವಿಮಾನಕ್ಕೆ ಒಂದು ಉದಾಹರಣೆ ಕೊಟ್ರಿ, ಆಮೇಲೆ ಬ್ರಹ್ಮಾಸ್ತ್ರಕ್ಕೆ ಒಂದು ಉದಾಹರಣೆ ಕೊಟ್ರಿ. ಈ ಕಂಪ್ಯೂಟರ್ಗೆ ತತ್ಸಮಾನವಾದಂತಹ ಒಂದು ಯಾವುದಾದ್ರೂ ಕಲ್ಪನೆ ನಮ್ಮ ಪುರಾಣದಲ್ಲೋ ವೇದದಲ್ಲೇ ಇದೆಯಾ? ಈಗ ನಾವು ಈಗ ವಿದುರಾಯದಲ್ಲೆಲ್ಲ ದುಷ್ಟಾಗೆ ಇವರು ಹೇಳ್ತಾರೆ, ವಿದುರ ಸಂಜಯ 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 ದೂರದೃಷ್ಟಿ ಅಂತಾರೆ. ಇದು ದೂರದೃಷ್ಟಿನಲ್ಲಿ ಟೆಲಿವಿಷನ್, ಈಗ ಟೆಲಿವಿಷನ್ ಈಗ ಏನಂದ್ರೆ ನಾವು ಒಂದು ಮೊಬೈಲ್ ಫೋನ್ ನೋಡಿದ್ರೆ ಅದನ್ನ ಒಂದು ಟೆಲಿವಿಷನ್ ಆಗಿ ಕಾಣ್ತೀವಿ, ಒಂದು ಕಂಪ್ಯೂಟರ್ ಯಂತ್ರವಾಗಿ ಕಾಣ್ತೀವಿ. ಆಮೇಲೆ ನಮ್ಮ ಟೆಕ್ನಾಲಜಿ, ನಾವು ವೇದಗಳಲ್ಲಿ ನಾವು ಏನು ಓದ್ತೀವಿ ಅದರಲ್ಲಿ ನಿಮ್ಗೆಲ್ಲ ಒದಾಗ್ತಾ ಇರುತ್ತೆ. ಇದು ಏನೇನು ನಾವು ಈಗ ತಯಾರಿಸ್ತಾ ಇದ್ದೀವಿ ಅದು ವೇದದಲ್ಲಿ ಆಗಲೇ ಇದೆ. ಕಂಪ್ಯೂಟರ್ ಆಗಲಿ, ಈಗ ಟೆಲಿಪತಿ ಅಂತ ಹೇಳಿದ್ವಿ, ಯಾರು ಬರ್ತಾ ಇದ್ದಾರೆ ಅಂತ ಹೆಂಗೆ ಹೇಳ್ತೀವಿ? ಅದು ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿನಲ್ಲಿ ಅದು ಟೆಲಿಪತಿ ಅನ್ನೋ ಇರೋದು ಆ ವರ್ಡ್ಗೆ ಬೇರೆ. ಇದು ಈಗ ಕಂಡುಹಿಡಿದಾರೆ, ಯಾರೋ ಬರ್ತಾ ಇದ್ದಾರೆ. ಓಕೆ, ಕಂಪ್ಯೂಟರ್ ಏನು ಗೊತ್ತಾಗುತ್ತೆ, ಕಂಪ್ಯೂಟರ್ಗಿಂತ ಸುಪೀರಿಯರ್ ಆಗಿ ನಮ್ಮ ವೇದದಲ್ಲಿ ಬರ್ತಿದ್ದೀವಿ ನಾವು. ಸೊ ಅದರಿಂದ ನಮಗೆ ಅನಿಸ್ತಾ ಇದೆ, ನಾವು ಈಗ ಅದೇ ಥರ ನೀವು ಕಂಪ್ಯೂಟರ್ ಅಂತ ಹೇಳ್ತಾ ಇರುವಾಗ ಜೀರೋ ಯಾರು ಕೊಟ್ಟಿರೋದು? ಜೀರೋ ಒನ್ ಅಂತ ಬೈನರಿ ಸಿಸ್ಟಮ್ ಇರಲಿಲ್ಲ ಅಂದರೆ ಕಂಪ್ಯೂಟರ್ ಬರೋಕ್ಕೆ ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಈಗ ನಾವು ಇಮೇಲ್ ಇಮೇಲ್ ಡಿಸೈನ್ ಹಾಟ್ ಮೇಲ್ ಡಿಸೈನ್ ಮಾಡಿದ್ರು ಮಾಡ್ತೀಯಾರೆ, ಹಾರ್ಡ್ವೇರ್ ಚಿಪ್ ಪೆಂಟಿಎಂ ಚಿಪ್ ಇದು ಅದನ್ನು ಡಿಸೈನ್ ಮಾಡಿದ್ರೆ ನಮ್ಮ ಸಾಫ್ಟ್ವೇರ್ ಡಿಸೈನರ್ಸ್ ನಾವರೇ ಇದೆ. ಬಟ್ ನಾವು ರಾಯಲ್ಟಿ ಕಟ್ತೀವಿ ಯಾರಿಗೆ? ಹೊರ ದೇಶಕ್ಕೆ. ಅಂದ್ರೆ ಅದು ತಪ್ಸಕ್ಕಾಗಲ್ವ? ತಪ್ಸಕ್ಕಾಗತ್ತೆ, ಅದೇ ಇನ್ನು ಸ್ವಲ್ಪ ಸಮಯ ತಗೊಳುತ್ತೆ. ಅದು 2010-15ಕ್ಕೆ ಏನು ನಾವು ಇದು ಶ್ರೇಷ್ಠವಾಗಿ ಒಂದು ಅದರಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಹೋದಾಗ ಮುಂದೆ ಹೋದಾಗ ಇದು ಸರಿ ಹೋಗ್ತೀವಿ ಅಂತ ನನಗೆ ಅನಿಸುತ್ತೆ. ಪಾಠ ಮಾಡೋ ಜೊತೆ ಪಠ್ಯ ಪುಸ್ತಕಗಳನ್ನು ಕೂಡ ಸಿದ್ಧ ಮಾಡಿದ್ರಿ ಮದ್ರಾಹಿನ್ ಅವರು. ನಿಮ್ಮ ಎಷ್ಟು ಪುಸ್ತಕಗಳು ಗೊತ್ತಿಲ್ಲ, 1 ಡಜನ್ ಪುಸ್ತಕಗಳಾದರೂ ನಿಮ್ಮ ಹೆಸರಿನಲ್ಲಿ ಬಂದಿವೆ. ಈ ಪುಸ್ತಕ ಬರಿಬೇಕಾದ್ರೆ ನೀವು ಮಾಡಿರುವಂತಹ ಪ್ರಯತ್ನ, ಅದರ ಹಿಂದಿನ ಉದ್ದೇಶ, ಅದರ ಬಗ್ಗೆ ಸ್ವಲ್ಪ ಬೇಕು. ನಾನು ಕಂಪ್ಯೂಟರ್ ಸೈನ್ಸ್ ಪಾಠ ಮಾಡಿದಾಗ ನನಗೆ ಅನಿಸ್ತದೆ 25 ವರ್ಷ ಎಂದು ಹೇಳ್ತಾ ಇರೋದು ನಾನು. ಅವಾಗ ಏನಾಗ್ತದೆ, ಇದು ಈಗಲೇ ಟೀಚರ್ಸ್ ಇಲ್ಲ ಕಂಪ್ಯೂಟರ್ ಸೈನ್ಸಲ್ಲಿ, ಈಗ 25 ವರ್ಷ ಆದಮೇಲೆ ಟೀಚರ್ಸ್ ಕಂಪ್ಯೂಟರ್ ಸೈನ್ಸಲ್ಲಿ ಸಿಕ್ಕೋದು ಭಾಳ ಕಷ್ಟ. ಉದಾಹರಣೆ, ಒಂದು PhD ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿಕೊಂಡ್ರೆ ಈಗ 1.5 ಲಕ್ಷ ರೂಪಾಯಿ ಕೊಡ್ತಾರೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸ್ಯಾಲ್ರಿ, ತಿಂಗಳ ಸಂಬಳ. ಅದಕ್ಕಿಂತ ಹೆಚ್ಚಾಗಿ ಇಂಡಸ್ಟ್ರೀಸ್ನಲ್ಲಿ ಕೊಡ್ತಾರೆ. ಸೊ ಇದು ಈ ಇದಿದ್ದಾಗ ನೀವು 25 ವರ್ಷ ಹಿಂದೆ ಏನಾಗಿರ್ಬೋದು ಅಂತ. ನಿಮ್ಮ ನಾನು ಸಿಲೆಬಸ್ ಸೆಟ್ ಮಾಡ್ತಾ ಇದ್ದೆ ಕಂಪ್ಯೂಟರ್ ಸೈನ್ಸ್ಗೆ, ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಿಲೆಬಸ್ ಸೆಟ್ ಮಾಡಿದಾಗ ಅವಾಗ ನನಗೆ ಗೊತ್ತಾಗ್ತಾ ಇತ್ತು ಟೀಚರ್ಸ್ ಇಲ್ವಲ್ಲ ಇದನ್ನು ಯಾರು ಪಾಠ ಮಾಡಿದ್ರು ಅಂತ. ಆವಾಗ ನಾನು ಬರೆಯೋಕೆ ಶುರು ಮಾಡಿದೆ. ಫಸ್ಟ್ ಬುಕ್ಕು ಸಿಲೆಬಸ್ಗೆ ಪ್ರಿಸ್ಕ್ರೈಬ್ ಆಗೋಗಿತ್ತು, ಅದು ಬರದೇ ಇರಲಿಲ್ಲ ನನಗೆ. ಅದಾದಮೇಲೆ ಕಾಟನ್ ಗ್ರಹದವ್ರು ಬಂದು ಹೇಳಿದ್ರು, ಇದು ಪುಸ್ತಕ ಸಿಕ್ಕಿದೆ ಸಿಕ್ಕುತ್ತೆ ಸರ್, ಇಲ್ಲ ಇನ್ನೂ ಬರೀತಾ ಇದ್ದೀನಿ. ಪುಸ್ತಕ ಲಿಸ್ಟ್ ಆಗ್ಬಿಟ್ಟಿತ್ತು, ಪುಸ್ತಕ ಲಿಸ್ಟ್ ಆಗ್ಬಿಟ್ಟಿತ್ತು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ. ಹಾಗೆ ಪ್ರೋಗ್ರಾಮಿಂಗ್ ವಿತ್ ಪ್ಯಾಸ್ಕಲ್ ಆ್ಯಂಡ್ ಪ್ರೋಗ್ರಾಮಿಂಗ್ ವಿತ್ ಫೋಟೋನ್ ಅಂತ ಬರೆದೆ. ಅದು 2 ವರ್ಷ ಆದ ನಂತರ ಚರ್ಚಿಸಿ ಅದು ಬಂತು. ಆಗ ಇದರಿಗೆ ಭಾಳ ಸಂತೋಷ ಕೊಡ್ತದೆ, ಓ ಇಷ್ಟು ಮಟ್ಟಕ್ಕೆ ನಾನು ಅಟ್ಲೀಸ್ಟ್ ಬಂದಿದ್ದೀನಲ್ಲ ಅಂತ ನನಗೆ ಭಾಳ ಸಂತೋಷ ಕೊಡೋದು. ಅದರಿಂದ ನನಗೆ ಪ್ರೇರಣೆ ಸಿಕ್ತು, ಯಾಕಂದರೆ ಒಂದು ಪುಸ್ತಕ ಬರೆಯೋನ್ನೇ ಅದು ಪ್ರಿಸ್ಕ್ರೈಬ್ ಆಗಬೇಕಂದ್ರೆ ಅದು ಹೆಂಗಿರುತ್ತೆ? ಅವಾಗ ಯಾರಿಗೂ ಕಾನ್ಫಿಡೆನ್ಸ್ ಇರಬೇಕಲ್ಲ. ಅವಾಗ ಪ್ರೊಫೆಸರ್ ಎನ್ಆರ್ ಶೆಟ್ಟಿ ಇದ್ರು ವೈಸ್ ಚಾನ್ಸಲರ್, ಅವ್ರು ಕೇಳಿದೆ, ಸರ್ ನಾನೊಂದು ಪುಸ್ತಕ ಬರೀತಾ ಇದ್ದೀನಿ, ಅದಕ್ಕೆ ನೀವು ಅನುಮತಿ ಕೊಡ್ಬೇಕು ಸರ್ ಪುಸ್ತಕ. ಅದಪ್ಪ ನೀನು ಎಕನಾಮಿಕ್ಸ್ನಲ್ಲೇ PhD ಮಾಡಿಬಿಟ್ಟಿದ್ದೀನಿ, ನೀವು ಇದು ಪುಸ್ತಕ ಬರೆಯಲ್ಲ, ಹಿಂಗೆ ಇದು ಕಂಪ್ಯೂಟರ್ ಸೈನ್ಸಲ್ಲೇ ಪ್ರಿಸ್ಕ್ರೈಬ್ ಮಾಡೋಣ, ಆಗಲೇ ಬೇಗ ಬಂದ್ಬಿಡ್ಬೇಕು. ಸೊ ಅವರು ಆ ಪ್ರೇರಣೆ ಕೊಟ್ಟಿರೋದ್ರಿಂದ ಇವತ್ತು ನಾನು 25 ಪುಸ್ತಕ ಇದು ಬಿಡುಗಡೆ ಆಗಿದೆ. ಸೊ 1 ಕೋಟಿ ರೂಪಾಯಿಯಷ್ಟು ರಾಯಿತಿನೇ ಇದೆ, ಅದು ಎಲ್ಲ ಇದಕ್ಕೆ ಸಂಸ್ಥೆಗೆ ಶಿಕ್ಷಣ ಸಂಸ್ಥೆಗಳಿಗೆಲ್ಲ ಕೊಡ್ತಾ ಇದ್ದೀನಿ. ಡೊನೇಷನ್ ಕೊಡ್ತೀನಿ, ನನಗೆ ಕೇವಲ ಈಗ 35,000 ರೂಪಾಯಿ ಬರ್ತಾ ಇದೆ ಸ್ಯಾಲ್ರಿ. 35,000 ರೂಪಾಯಿ ಇದೆ, ಈಗ ನಾನು ಹೊರಗಡೆ ಹೋಗ್ಬಂದ್ರೆ 5 ಲಕ್ಷ 6 ಲಕ್ಷ ರೂಪಾಯಿ ತಿಂಗಳಿಗೆ ಸಂಬಳ ಕೊಡ್ತೀನಿ. 35,000ಕ್ಕೆ ಅಂಟ್ಕೊಂಡು ಯಾಕೆ ಕೊಡ್ತಿದ್ರಿ? ನನಗೆ ಕಾಲೇಜಲ್ಲಿ ಇರಬೇಕಂದ್ರೆ, ಯಾಕಂದ್ರೆ ಆ ಕಾಲೇಜ್ ನನಗೆಲ್ಲ ಕೊಟ್ಟಿದೆ, ಅದಕ್ಕೆ ನಾನು ಚಿರಋಣಿ ಆಗಿರ್ತೇನೆ.
ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜಿನ ಯಾಕಂದ್ರೆ ನಾನು ಬಹಳ ಚಿಕ್ಕಿಂದ ಕಷ್ಟಪಟ್ಟು ಬಂದಿದ್ದೇನೆ ಅಂಡ್ ಐ ವಾಂಟ್ ಟು ಕಮ್ ಟು ಮೆರಿಟ್ ನಾನು ಇಫ್ ಐ ವಾಂಟ್ ಟು ಬಿ ಇನ್ ಎಜುಕೇಶನ್ ಐ ವಿಲ್ ಬಿ ಇನ್ ವಿಶ್ವೇಶ್ವರಯ್ಯ ಕಾಲೇಜ್ ಅದು ಬಿಟ್ಟ ಮೇಲೆ ಸಮಾಜ ಸೇವೆ ಮಾಡ್ಬೇಕಂತ ನನ್ನ ಆಸೆ ಈ 11 ಡಿಗ್ರಿಗಳು 2 PhDಗಳು ಜೊತೆನಲ್ಲಿ 25 ಟೆಕ್ಸ್ಟ್ ಬುಕ್ ಜೊತೆನಲ್ಲಿ ಕಂಪ್ಯೂಟರ್ ಇದೆಲ್ಲದರ ಮಧ್ಯೆ ನೀವು ಮತ್ತಾಗತ್ತೆ ವೈಫ್ ಅವರು ಟೀಚರ್ ಆಗಿದ್ದಾರೆ ನನ್ನ ಮಗಳು ತೇಜಸ್ವಿ ಅಂತಿದ್ದಾರೆ ತೇಜಸ್ವಿ ಈಗ 2nd PUC ಅವಳು ಈಗ 10th ಸ್ಟ್ಯಾಂಡರ್ಡ್ ನಲ್ಲಿ ಮ್ಯಾಥ್ಸ್ ನಲ್ಲಿ 100 ತಗೊಂಡ್ರು PUC ಫಸ್ಟ್ ಇಯರ್ ಮ್ಯಾಥ್ಸ್ ನಲ್ಲಿ 100 ತಗೊಂಡ್ರು ನನಗೆ ಸಂತೋಷ ಬಹಳ ಯಾಕಂದ್ರೆ ತೊಂದರೆ ಮಾಡದೆ ಓದ್ತಾ ಇರ್ತಾಳೆ ನಾನೇನು ಕೇಳಿದ್ರೆ ಅಯ್ಯೋ ದಿರಿಯ ಯು ಡೋಂಟ್ ಯು ಆರ್ ಇನ್ ದಟ್ ಜನರೇಷನ್ ಐ ಮೀನ್ ಯೂ ಜನರೇಷನ್ ಅಂತ ಹೇಳಿದ್ರೆ ನೀವು ಈ ರೀತಿ ಕಂಪ್ಯೂಟರ್ನಲ್ಲೇ ಮುಳುಗಿರೋದು ಕಾಲೇಜ್ನಲ್ಲೇ ಮುಳುಗಿರೋದು ಮತ್ತು ಈ ಪುಸ್ತಕಗಳನ್ನು ಬರೆಯೋದು ಬಂದರೂ ಐಐಟಿನ ಬೇರೆ ಬೇರೆ ಸಬ್ ಪುಸ್ತಕಗಳಿಗೆ ಡೊನೇಷನ್ ಹಾಕೊಳ್ಳೋದು ನಿಮ್ಮ ಮನೆಯವ್ರಿಗೆ ಇಷ್ಟ ಆಗತ್ತ ಅದು ಇಷ್ಟ ಆಗುತ್ತೆ ಅಂತ ನನ್ನ ನಂಬಿಕೆ ಯಾಕಂದರೆ ನಾವು ಏನು ನಮ್ಗೆ ಸಿಕ್ಕುತ್ತೋ ಅದು ಬೇರೊಬ್ಬರು ಕೊಟ್ಟರೆ ಅದು ಅದಕ್ಕಿಂತ ಹೆಚ್ಚು ಬರುತ್ತೆ ಅಂತ ನನಗೆ ಸಂತೋಷ ಅನ್ನೋದು ಸೇವೆಯಲ್ಲಿದೆ ಸೊ ನಾವು ಬೇರೊಬ್ಬರಿಗೆ ಸೇವೆ ಎಷ್ಟೋ ಜನಕ್ಕೆ ಊಟ ಇರಲ್ಲ ಭಾಳ ಬಡತನ ಇರುತ್ತೆ ನಾನು ನನಗೆ ಸಾಕು ಎಷ್ಟು ಊಟ ಇದೆ ಬಟ್ಟೆ ಇದೆ ಒಂದು ಮನೆ ಇದೆ ಸೊ ಸಾಕು ಅಷ್ಟೇ ಅದಕ್ಕಿಂತ ಇನ್ನೇನು ಬೇಕಾಗಿದೆ ಸಂತೋಷ ಅನ್ನೋದು ಒಂದು ಮಾನಸಿಕ ಸ್ಥಿತಿ ಸೊ ದುಡ್ಡು ಎಷ್ಟು ಬಂದ್ರೂ ನಾವು ಸಂತೋಷವಾಗಿರೋಕ್ಕೆ ಒಂಥರ ಇದು ಪ್ರಯತ್ನ ಮಾಡ್ತೇನೆ ಬಟ್ ದುಡ್ಡು ಇಲ್ಲದೇ ಎಷ್ಟೋ ಬೇಕಾದ್ರೆ ಈಗ ಏನು ಮನೆಯೇ ಇರಲ್ಲ ಅವ್ರಿಗೆ ಸಂತೋಷ ಇರುತ್ತಲ್ಲ ನಮ್ಮ ಜೀವನದ ಗುರಿ ಏನಾಗಬೇಕು ಸಂತೋಷವಾಗಿರ್ಬೇಕಂತ ಹೇಳಿ ಸೇವೆ ಮಾಡ್ಬೇಕಂತ ಸೊ ಸೇವೆ ಮಾಡಿದಾಗ ಅದರಲ್ಲಿ ಬರುವ ಸಂತೋಷ ಯಾವಾಗಲೂ ದುಡ್ಡಲ್ಲಿ ಬರಲ್ಲ ನನಗನ್ಸ್ತಾ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಹೋಗಿ ಕೇಳಿದಾಗ ಕಾಲೇಜ್ನಲ್ಲಿ ಎಲ್ಲರಿಗೂ ಕೂರಿಸ್ಕೊಂಡು ತಿಂಡಿ ಕಾಫಿ ಕೇಳಿಸು ಅವ್ರ ಪಾಠ ಕಲಿಸಿ ಸಾಯಂಕಾಲ ಹೊತ್ತಿಗೆ ಅವ್ರ ಮನೆ ಕಳಿಸಿ ಅವ್ರಿಗೊಂಥರ ಪ್ರೇರಣೆ ಪಕ್ಕದಲ್ಲಿ ಕೂತು ಅವ್ರಿಗೆ ಕಲಿಸಿ ಅವ್ರ ಮನೆ ಕಲಿಸಿದಾಗ ಅವ್ರಿಗೆ ಏನಾಗುತ್ತೆ ಒಂಥರ ಪ್ರೇರಣೆ ಬಂದ್ಬಿಡುತ್ತೆ ಅವ್ರು ಬಹಳ ಮುಂದಕ್ಕೆ ಹೋದಾಗ ಬೇರೆ ವಿದೇಶಕ್ಕೆ ಹೋಗ್ತಾರೆ ರೆಕಮೆಂಡೇಶನ್ ಲೆಟರ್ ಬರ್ತಾರೆ ಬಂದಾಗ ಒಂದ್ 2 ವರ್ಷ ಆದ್ಮೇಲೆ ತಿರುಗಿ ಇನ್ನೂ ಅಲ್ಲೇ ಇರ್ತೀನಿ 25 ವರ್ಷದಿಂದ ಅಲ್ಲೇ ಇರ್ತೀನಿ ಅದೊಂಥರ ಏನು ಇದು ಕಾಲೇಜ್ ಅವ್ರು ಬಂದು ಕೇಳಿದ್ರೆ ಸರ್ ಇನ್ನು ಕಾಲೇಜ್ ಬೇಜಾರಾಗಿಲ್ಲ ಇನ್ನು ಯಾರು ಬಿಟ್ಟು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ನನಗೆ ಬಹಳ ತೃಪ್ತಿ ತಂದು ಕೊಟ್ಟಿದೆ ನೀವು ಅನೇಕ ಅಂತಾರಾಷ್ಟ್ರೀಯ ಸಮ್ಮೇಳನಗಳಿಗೆ ಹೋಗಿದ್ದೀರಿ ಕಂಪ್ಯೂಟರ್ ಸಂಬಂಧಿತವಾಗಿ ಪ್ರಬಂಧಗಳನ್ನು ಕೂಡ ಮಾಡಿಸಿದ್ದೀರಿ ವಿದೇಶಗಳು ಇಷ್ಟೆಲ್ಲ ಹೋದ್ಮೇಲೆ ನೀವು ವಿದೇಶಕ್ಕೆ ಹೋಗಬೇಕು ಅಲ್ಲಿ ದೊಡ್ಡ ಅವಕಾಶ ಇದೆ ಅಂತ ಎಲ್ಲೋ ಒಂದು ಕಡೆನಾದರೂ ಆಸೆ ಬರಲಿಲ್ಲ ನನಗೆ ಐ ಆಮ್ ಎ ಪ್ಯಾಟ್ರಿಯಾಟ್ ಐ ಡೋಂಟ್ ವಾಂಟ್ ಟು ಲೀವ್ ದಿಸ್ ಕಂಟ್ರಿ ದಿಸ್ ಅ ವೆರಿ ಗ್ರೇಟ್ ಕಂಟ್ರಿ ಇದು 5000 ವರ್ಷ ಇದು ಅತಿ ಉನ್ನತ ಸ್ಥಾನದಲ್ಲಿ ಮೊದಲನೇ ಸ್ಥಾನದಲ್ಲಿತ್ತು ಈಗ ಅದು ಎಲ್ಲೋ ಕುಸಿದೋಗಿದೆ ಎಲ್ಲರೂ ನಮ್ಮ ದೇಶ ಇದು ಸರಿ ಇಲ್ಲ ಅಲ್ಲಿ ಬೇರೆ ಕಡೆ ಹೋದಾಗ ಅವ್ರಿಗೇನಿಸುತ್ತೆ ತಿರುಗ ವಾಪಸ್ ಬರ್ಬೇಕನ್ನಿಸ್ತಾ ಇದೆ ನನಗೆ ಇದು ಮೊದಲೇ ಇದೆ ಈ ಅರಿವು ಇದೆ ಐ ಡೋಂಟ್ ವಾಂಟ್ ಟು ಲಿವ್ ದಿಸ್ ಕಂಟ್ರಿ ಐ ವಾಂಟ್ ಟು ಲಿವ್ ಇನ್ ದಿಸ್ ಕಂಟ್ರಿ ಅಂಡ್ ಐ ವಾಂಟ್ ಟು ಡೈ ಇನ್ ದಿಸ್ ಕಂಟ್ರಿ ಮಾವು ಸೇತು 1940 ಏನೋ 60 ನನಗೆ ಗೊತ್ತಿಲ್ಲ ಇಫ್ ಯು ಹ್ಯಾವ್ ಡನ್ ಗುಡ್ ವರ್ಕ್ ಇನ್ ದಿಸ್ ವರ್ಲ್ಡ್ ಯುವರ್ ನೆಕ್ಸ್ಟ್ ಬರ್ತ್ ವಿಲ್ ಬಿ ಇನ್ ಇಂಡಿಯಾ ಅಂತ ಹೇಳಿ ಪುಣ್ಯಭೂಮಿ ಎಸ್ ದಿಸ್ ಇಸ್ ಸ್ಪಿರಿಚುವಲ್ ವರ್ಲ್ಡ್ ಯು ಹ್ಯಾವ್ ಟಾಟ್ ದಿ ಎಂಟೈರ್ ವರ್ಲ್ಡ್ ಹೌ ಟು ಬಿ ಸ್ಪಿರಿಚುವಲ್ ಹೌ ಟು ಬಿ ಟಾಲರೆಂಟ್ ಅದಕ್ಕೆ ನಾವು ಒಂದು ನೆನಪು ಬರ್ತಾ ಇದ್ದೀವಿ ದ ನಂಬರ್ ಆಫ್ ಅಟ್ಯಾಕ್ಸ್ ಆನ್ ದಿಸ್ ಕಂಟ್ರಿ ಇಸ್ ಮಚ್ ಮೋರ್ ದನ್ ಆಲ್ ದಿ ಅಟ್ಯಾಕ್ಸ್ ದಟ್ ಇಸ್ ಟೇಕಿಂಗ್ ಪ್ಲೇಸ್ ಆನ್ ಆಲ್ ಅದರ್ ಕಂಟ್ರೀಸ್ ಅಂತ ದೇಶ ಇದು ಅಂತ ಪುಣ್ಯಭೂಮಿ ಇದು ಈ ಪುಣ್ಯಭೂಮಿ ಬಿಟ್ಟು ಬೇರೆ ದೇಶಕ್ಕೆ ನಾನು ಯಾಕೆ ನಾನು ಬೆಂಗಳೂರು ಬಿಟ್ಟು ನಾನು ಹೊರಗಡೆ ಹೋಗಿದ್ದೆ ಇನ್ನು ವಿದೇಶಗಳಿಗೆ ಹೋಗಿದ್ದೇನೆ ವಿದೇಶಕ್ಕೆ ಒಂದ್ಸರಿ ಹೋಗಿದ್ದೇನೆ 2000 ಕ್ಯಾಲಿಫೋರ್ನಿಯಾ ಹೋಗಿದ್ದೆ ಒಂದೇ ಒಂದ್ ತಿಂಗಳು ಹೋದೆ ನನ್ನ ಫ್ರೆಂಡ್ ಮಿತ್ರರಾದ ಅಲ್ಲಿ ಯೂನಿವರ್ಸಿಟಿ ಆಫ್ ಸದರ್ನ್ ಕ್ಯಾಲಿಫೋರ್ನಿಯಾ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವ್ರು ಕರೆದ್ರು ಇಲ್ಲಿ ಬಂದು ನೋಡು ಇಲ್ಲೇ ಉಳ್ಕೋ ಆದ್ರೆ ಇದು ಇಮಿಡಿಯೇಟ್ ಆಗಿ ಪ್ರೊಫೆಸರ್ ಆಗಿ ಮಾಡ್ಬಿಡ್ತೀವಿ ನಿಮ್ಗೆ $120,000 ಇದು ನಿಮ್ಮ ಇದು ಸ್ಯಾಲ್ರಿ ವಿತಿನ್ 25 ಇಯರ್ ಸ್ಯಾಲ್ರಿ ಏನ್ ಬರುತ್ತೋ ಬೆಂಗಳೂರು ವಿಶ್ವವಿದ್ಯಾಲಯ ಅದು 1 ವರ್ಷದಲ್ಲಿ ಬರುತ್ತೆ ನನಗೆ ಆಗ್ತಾ ಇಲ್ಲಪ್ಪ ಇಲ್ಲಿ ಯಾರು ಇಲ್ಲ ಮಾತಾಡೋಕ್ಕಿಲ್ಲ ಇಲ್ಲಿ ಸಮಯ ಇಲ್ಲಿ ನಾನು ಬೆಂಗಳೂರಿಗೆ ಹೋಗ್ಬೇಕಂತ 35 ದಿವಸಕ್ಕೆ ವಾಪಸ್ ಬಂದೆ ಅಲ್ಲಿ ನಿಮ್ಗೆ